ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಕರಡ ವತಿಯಿಂದ ಪ್ರಥಮ ವರ್ಷದ ಹಾಕಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು, ಇಂದಿನಿಂದ ನವೆಂಬರ್ 25ರವರೆಗೆ ಕರಡ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಯುವ ಕಡಿಯತ್ನಾಡ್ ಕಪ್ ಹಾಕಿ ಪಂದ್ಯಾಟಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಡಂಗ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಕೋಡೀರ ಪ್ರಸನ್ನ ತಮ್ಮಯ್ಯ, ಗ್ರಾಮೀಣ ಕ್ರೀಡಾಕೂಟದಿಂದ ಸಮಾಜದ ಜನರಲ್ಲಿ ಬಾಂಧವ್ಯ ವೃದ್ಧಿಸಲಿದೆ ಎಂದರು. ಪ್ರಥಮ ವರ್ಷದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ ನಡೆದ ಮೈದಾನದಲ್ಲೇ ಕಡಿಯತ್ನಾಡ್ ಹಾಕಿ ಆಯೋಜಿಸಿದ್ದು ಶ್ಲಾಘನೀಯ ಎಂದು ಹೇಳಿದರು. ಮನೆ ತಪ್ಪರನ್ನು ನಡೆಯಲಿ ಪಾಂಡ ಕುಟುಂಬ ಇಲ್ಲಿಯವರ ಫ್ಯಾಮಿಲಿ ಟೂರ್ನಮೆಂಟ್ ಮಾಡಿಸಿ ಅದು ಇನ್ನೇ ದಾಖಲೆ ಆಗಿದೆ. ಅಂದರೆ ಈ ಕಡಿಯತ್ನಾಡ ಕಪ್ಪು ಹಿಂದೆ ಈ ಪರಂಪರೆ ನಡೆದುಕೊಳ್ಳೋದು ಈ ನಮ್ಮ ತಮಿಳ್ನಾಡು ನಡೆಯಲ್ಲಿ ನಡೆದುಕೊಳ್ಳೋದು ಇದು ಇನ್ನೂ ಮಿಂಜೆ ಬಲ್ಲಿಯವರು ಟೂರ್ನಮೆಂಟ್ ಆಯಿತು ಮಾತಾಡಪ್ಪ ಅಂತ ಹೇಳಿ ನಾನು ನನ್ನ ಒಂದು ಅಭಿಪ್ರಾಯ ಅದರಲ್ಲ ನಾನು ಇದು ನನ್ನ ತಂದೆಯವರು ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಚೈಯಂಡ ಲೀಲಾವತಿ ಮಾತನಾಡಿ, ಗ್ರಾಮೀಣ ಕ್ರೀಡಾಕೂಟಗಳು ಯುವ ಆಟಗಾರರ ಪ್ರತಿಭೆ ಅನಾವರಣಕ್ಕೆ ಉತ್ತಮ ವೇದಿಕೆಯಾಗಿದ್ದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶ ಪಡೆಯಲು ನೆರವಾಗಲಿದೆ ಎಂದರು. ಮುಂದಿನ ನಡವ ಈ ನಡಪಂತ ಕೈಗೂಟ ಸ್ಟೈಲ್ ನಡೆದವಳು ಅಂದ್ರೆ ಈ ಇತಿಹಾಸವುಳ್ಳಂತ ಈ ಕರಾಶಕ್ತಿಗಳ ಮೈದಾನ ಹಿನ್ನೆಲೆ ಈ ಬಾಣಗಡ ಕಪ್ಪು ನಡೆದಂತ ಒಂದು ಇತಿಹಾಸ ಉಳ್ಳದಂತ ಒಂದು ಮೈದಾನ ಆಯ್ತು. ಈ ಕಡೆಯನಾಡ ಕ್ರೀಡಾಕೂಟ ಮಾಡಲಿ ಉಂಟು. ಈ ಮಾಡುವಂತ ಕ್ರೀಡಾಕೂಟ ಹಿಂದಿನ ಮುಂದಿನ ನಡಪಂತ ಈ ಕ್ರೀಡಾಕೂಟ ಮಲಗನಾಡು ಕೊಡವ ಕಲ್ಚರಲ್ ಮತ್ತು ರಿಕ್ರಿಯೇಷನ್ ಕ್ಲಬ್ ಅಧ್ಯಕ್ಷ ಬೇಪಡಿ ಅಂಡ ಬಿದ್ದಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಕ್ರೀಡಾಕೂಟ ಸಮಿತಿ ಅಧ್ಯಕ್ಷ ಮೇದುರ ಗಣು ಕುಶಾಲಪ್ಪ, ಪ್ರಮುಖರಾದ ಬೆಲ್ಲು ಚರ್ಮಣ್ಣ, ನೆರಪಂಡ ಗಾಂಧಿ, ವಿಲಿನ್ ಮತ್ತಿತರರು ಉಪಸ್ಥಿತರಿದ್ರು. ಕಡಂಗ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಕೋಡೀರ ಪ್ರಸನ್ನ ತಮ್ಮಯ್ಯ ಹಾಕಿ ಸ್ಟಿಕ್ನಿಂದ ಬಾಲ್ ಹೊಡೆಯುವ ಮೂಲಕ ಪಂದ್ಯಾಟಕ್ಕೆ ಚಾಲನೆ ನೀಡಿದ್ರು. ಅರಪಟ್ಟು ತಂಡವು ನರಿಯಂದಡ ತಂಡವನ್ನು 4-1 ಗೋಲುಗಳಿಂದ ಮಣಿಸಿದ್ರೆ, ಎರಡನೇ ಪಂದ್ಯದಲ್ಲಿ ಬಾವಲಿ ತಂಡ ಚೇಲಾವರ ತಂಡವನ್ನು 4-1 ಗೋಲುಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಪ್ರವೇಶ ಪಡೆಯಿತು. ಕೈಕಾಡು ತಂಡ ಹಾಗೂ ಬ್ಲೂ ಸ್ಟಾರ್ ಕಡಗ ತಂಡದ ನಡುವಿನ ಫೀಲ್ಡ್ ಪಂದ್ಯದಲ್ಲಿ 2-2 ಗೋಲುಗಳಿಂದ ಸಮಬಲದ ಹೋರಾಟ ನಡೆಯಿತು. ನಂತರ ಪೆನಾಲ್ಟಿ ಶೂಟ್ನಲ್ಲಿ 4-3 ಗೋಲುಗಳಿಂದ ಕೈಕಾಡು ತಂಡ ಜಯಗಳಿಸಿ ಮುಂದಿನ ಹಂತ ಪ್ರವೇಶಿಸಿತು. 4ನೇ ಪಂದ್ಯದಲ್ಲಿ ಕಿರುಂದಾಡು ತಂಡ ಅರಪಟ್ಟು ತಂಡವನ್ನು 2-1 ಗೋಲಿನಿಂದ ಮಣಿಸಿದ್ರೆ, 5ನೇ ಪಂದ್ಯದಲ್ಲಿ ಎಂಒಸಿ ಕರಡ ತಂಡವನ್ನು ಬಾವಲಿ ತಂಡ 3-1 ಗೋಲುಗಳಿಂದ ಹಿಂದಿಕ್ಕಿ ಮುಂದಿನ ಹಂತಕ್ಕೆ ಪ್ರವೇಶ ಪಡೆಯಿತು. ಹಾಕಿ ಪಂದ್ಯಾಟದಲ್ಲಿ ಭಾಗವಹಿಸಿ ಪರಾಜಯಗೊಳ್ಳುವ ತಂಡಕ್ಕೆ ಐತಿಚಂಡ ಪ್ರಕಾಶ್ ಕಾರ್ಯಪ್ಪ ವಿಶೇಷ ಬಹುಮಾನವಾಗಿ ಟೈಸನ್ ಕೋಳಿ ನೀಡುತ್ತಿರುವುದು ಗ್ರಾಮೀಣ ಕ್ರೀಡಾಕೂಟಕ್ಕೆ ಮೆರುಗು ನೀಡಿದೆ. ತೀರ್ಪುಗಾರರಾಗಿ ಚೈಯಂಡ ಲವ ಅಪ್ಪಚ್ಚು, ಚೋಯಮಾಡಂಡ ಚಂಗಪ್ಪ, ಚಂದಪಂಡ ಆಕಾಶ್, ಅಂಜಪರವಂಡ ಕುಶಾಲಪ್ಪ, ನೆಲ್ಲಮಕಡ ಪವನ್ ಕಾರ್ಯನಿರ್ವಹಿಸಿದರು. ನವೆಂಬರ್ 24ರಂದು ಮಧ್ಯಾಹ್ನ 12 ಗಂಟೆಗೆ ಸೆಮಿಫೈನಲ್ ನಡೆಯಲಿದೆ. ವೀಕ್ಷಕ ವರದಿ ಅಶ್ರಫ್ ಚೈಯಂಡಾಣೆ.